2013ರಲ್ಲಿ ಮಾನ್ಯ ಎಚ್ ಡಿ ದೇವೇಗೌಡರ ಜೊತೆ ನಾವು ನಮ್ಮ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ತೀರು ಹೋದಾಗ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿದ್ವಿ. ಆ ಸಂದರ್ಭದಲ್ಲಿ ಅಶೋಕ್ ಕೇಣಿಯವರು ಬಂದಂಥ ಸಂದರ್ಭದಲ್ಲಿ ಅಲ್ಲೇನೋ ಒಂದು ಘರ್ಷಣೆ ಆಗಿತ್ತು. ಆ ವಿಚಾರದಲ್ಲಿ ಅವರು ದೇವೇಗೌಡರು ನಮ್ಮ ಮೇಲೆ ಅಶೋಕ್ ಕೇಣಿಯವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಅದ್ರ ಸಂಬಂಧ ಇವತ್ತು ನಾನು ಶಾಸಕನಾಗಿ ಆಯ್ಕೆ ಆದ ನಂತರ ನನ್ನ ಕೇಸು ಜನಪ್ರತಿನಿಧಿಗಳ ಕೋರ್ಟಲ್ಲಿ ಬರುತ್ತೆ. ಇವತ್ತು ಅಪಿಯರೆನ್ಸ್ ಆಗಿದೆ, ಅಪಿಯರೆನ್ಸ್ ಡೇಟ್ ತಿರ್ಗಿ 15ನೇ ತಾರೀಕು ಆಗಿದೆ. ಇಷ್ಟೇ ಟಿ ವಿಗಳಲ್ಲಿ ಬಂಧನ ಆಗಿದೆ, ಅದಾಗಿದೆ, ಬರ್ತಾ ಇದೆ ಅಂತ ಸ್ನೇಹಿತರೆಲ್ಲ ಫೋನ್ ಮಾಡಿದ್ರು. ಯಾವ ಬಂಧನೂ ಆಗಿಲ್ಲ. ಇಲ್ಲ ಸುಳ್ಳು ಅದೆಲ್ಲ. ನಮ್ಮ ಸಂಪ್ರದಾಯ ಹೆಗಡೆ ನಮ್ಮ ಲಾಯರ್ ಇದ್ದರು, ಅಪಿಯರ್ ಆಗಿದ್ವಿ. ಅವ್ರು ಫಸ್ಟ್ ಕೇಸೇ ನಮ್ಮ ತಗೊಂಡು ಆಮೇಲೆ ಸ್ವಲ್ಪ ಫೈಲ್ ನೋಡಬೇಕು, ಟೈಮ್ ಕೊಡಿ ಅಂದರು. ನಾವು ಆಚೆ ಕೂತಿದ್ವಿ, ಅರೆಸ್ಟ್ ಏನು ಕೊಟ್ಟಿಲ್ಲ. ಆಮೇಲೆ ಸೆಕೆಂಡ್ ಸರಿ ಕೇಳಿದ್ರು, ವಿಚಾರಣೆ ಮಾಡಿ 15ನೇ ತಾರೀಕು ಡೇಟ್ ಕೊಟ್ಟರು. ಮಾನ್ಯ ಎಚ್ ಡಿ ದೇವೇಗೌಡರು A1 ಆಗಿದ್ದರು, ಅರುಣ್ ಗೌಡ, ನಾನು, KPSC ಮಾಜಿ ಚೇರ್ಮನ್ ಆದ ಕೃಷ್ಣ ಅವರು, ಈ ಸಂಜೆ ಪತ್ರಿಕೆಯ ಮಾಲೀಕರಾದಂಥ ವೆಂಕಟೇಶ್ ಅವರು, ಮತ್ತು AP ರಂಗನಾಥ್ ಅವರಿದ್ದರು. ಮಾನ್ಯ ದೇವೇಗೌಡರನ್ನ ಚಾರ್ಜ್ಶೀಟಲ್ಲಿ ಕೈಬಿಟ್ಟಿದ್ದಾರೆ. AP ರಂಗನಾಥ್ ಅವರು ಹೈಕೋರ್ಟಲ್ಲಿ ಹೋಗಿ ಅವರ ಕೇಸನ್ನು ಸ್ಕ್ಯಾಶ್ ಮಾಡಿಸ್ಕೊಂಡಿದ್ದಾರೆ. ಇನ್ನು ನಾವು 4 ಜನದ ಮೇಲೆ ಕೇಸ್ ನಡೀತಾ ಇದೆ, ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಅದು ದೇವೇಗೌಡರ ಪರ ಇದ್ದಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಆಗಿದೆ.